ಹಣ ಕೂಡಿಟ್ಟವರ ಮೇಲೆ ತೆರಿಗೆ ವಂಚಿಸಿದವರ ಮೇಲೆ ಇತ್ತೀಚೆಗಷ್ಟೇ ಐಟಿ ರೇಡ್ ಇಡಿ ರೇಡ್ ಗಳೆಲ್ಲ ನಡೆಯತಾ ಇರೋದನ್ನ ನಾವು ನೋಡ್ತಾನೆ ಇರ್ತೀವಿ ಆದರೆ ಇವತ್ತು ಒಂದೇ ದಿನ ರಾಜ್ಯದ ಪ್ರಮುಖ ಸೆಲೆಬ್ರಿಟಿಗಳ ಮನೆ ಮೇಲೆ ಅರಣ್ಯಾಧಿಕಾರಿಗಳು ರೇಡ್ ನಡೆಸಿದ್ದಾರೆ ಈ ರೇಡ್ ಗೆ ಕಾರಣ ಆಗಿರುವಂತದ್ದು ಒಂದೇ ಒಂದು ವಿಚಾರ ಅದು ಒಂದೇ ಒಂದು ಉಗುರಿನ ವಿಚಾರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿ ಈ ಸೆಲೆಬ್ರಿಟಿಗಳು ಹುಲಿಯ ಉಗುರನ್ನ ಡಾಲರ್ ಮಾಡ್ಕೊಂಡು ಧರಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಅವರಿಗೆ ಅರಣ್ಯಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಯಾರ್ಯಾರ ಮನೆಯಲ್ಲಿ ಹುಲಿ ಉಗುರು ಹುಲಿ ಚರ್ಮ ಸಿಕ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇವತ್ತು ರಾಜ್ಯವ್ಯಾಪಿ ಅತಿ ದೊಡ್ಡ ರೇಡ್ ಆಯ್ತು ಥೇಟ್ ಐಟಿಡಿ ಲೋಕಾಯುಕ್ತ ಟೈಪ್ ಆದ್ರಿದು ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರದ್ದು ಕಾರಣ ಬಿಗ್ ಬಾಸ್ ಪ್ರತಿ ವರ್ತೂರು ಸಂತೋಷ್ ರೇಡ್ ನಂಬರ್ 1 ದರ್ಶನ್ रेड नंबर टू जग्गेश रेड नंबर थ्री रॉकलाइन वेंकटेश रेड नंबर फोर निखिल कुमार स्वामी रेड नंबर फाइव बिदनगेरे धनंजय गुरुजी रेड नंबर सिक्स विनय गुरुजी हीगे बिग बॉस संतोष तंदिट्ट पेचिगे एल्ला वीवीआईपी पत्र गुट्टिद्दारे इवरेल्लर मेलिन आरोप वंदे अदुवे हुली उगुरु मत्तु चर्मद नंटु ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣಾ ನಿಯಮ ಉಲ್ಲಂಘಿಸಿದ ಈ ಎಲ್ಲರಿಗೂ ಈಗ ಕಾನೂನು ಕಂಟಕ ಎದುರಾಗಿದೆ ಬಿಗ್ ಬಾಸ್ ಪರ್ದಿ ಸಂತೋಷ್ ಬಂಧನವಾಗುತ್ತಲೇ ದರ್ಶನ್ ಕೊರಳಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಇರುವ ಚಿತ್ರ ಸಕ್ಕತ್ ವೈರಲ್ ಆಗಿತ್ತು ದರ್ಶನ್ ವಿರುದ್ಧವೂ ತನಿಖೆ ಮಾಡಬೇಕು ಅನ್ನೋ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬಂತು ಕೂಡಲೇ ಅಲರ್ಟ್ ಆದ ಅರಣ್ಯಾಧಿಕಾರಿಗಳು ನಟ ದರ್ಶನ್ ಮನೆಗೆ ತೆರಳಿ ಸ್ವತಃ ನೋಟಿಸ್ ನೀಡಿದ್ರು ಅಲ್ಲದೆ ಅರಣ್ಯಾಧಿಕಾರಿಗಳು ಖುದ್ದು ದರ್ಶನ್ ಮುಂದೆಯೇ 2 ಗಂಟೆ ಕಾಲ ಪರಿಶೀಲನೆ ನಡೆಸಿದ್ರು ದರ್ಶನ್ ಬಳಿ ಇದ್ದ ಪೆಂಡೆಂಟ್ ಅನ್ನು ಆರ್ಎಫ್ಒ ತ್ಯಾಗರಾಜ್ ವಶಪಡಿಸಿಕೊಂಡಿದ್ದಾರೆ ಸೀಜ್ ಆಗಿದೆ ಸೀಜ್ ಆಗಿದೆ ತಕೊಂಡು ಹೋಗಿದ್ದಾರೆ ಅವರೇನು ತುಂಬಾ ಕೋಆಪರೇಟ್ ಮಾಡಿದ್ರು ಅದು ನಮ್ಮ ಮೇಲಧಿಕಾರಿಗಳು ಮಾತಾಡ್ತಾರೆ ನಿಮಗೂ ಗೊತ್ತಿದೆ ಇದು ನೋಟಿಸ್ ಸರ್ವ್ ಆಗಿದೆ ಸರ್ವ್ ಆಗಿದೆ ಅದೇ ಉತ್ತರ ಕೊಡಬೇಕಾಗುತ್ತೆ ನೀವು ಏನಿದ್ರೂ ನಮ್ಮ ಅರಣ್ಯ ಭವನದಲ್ಲಿ ನಮ್ಮ ಮೇಲಧಿಕಾರಿಗಳ ಜೊತೆ ಒಟ್ಟಿನಲ್ಲಿ ಅದರ ಬಗ್ಗೆ ಎಲ್ಲ ಸ್ಪಷ್ಟವಾದ ಮಾಹಿತಿ ನಮ್ಮತ್ರ ಇಲ್ಲ ಒಟ್ಟಿನಲ್ಲಿ ನೀವು ಅಲ್ಲಿ ಅರಣ್ಯ ಭವನದಲ್ಲೇ ನಮ್ಮ ಮೇಲಧಿಕಾರಿಗಳತ್ರ ಇಲ್ಲ ಉತ್ತರ ಕೊಟ್ಟರು ಸಾಕು ನೋಟಿಸ್ ಗೆ ಮನೆಯಲ್ಲಿ ಪರಿಶೀಲನೆ ಮುಗಿದ ಬಳಿಕ ಅಧಿಕಾರಿಗಳು ದರ್ಶನ್ ಗೆ ನೋಟಿಸ್ ಕೊಟ್ಟು ತೆರಳಿದ್ರು ಬಳಿಕ ಹೊರಬಂದ ದರ್ಶನ್ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು ಇನ್ನು ನಟ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಕೂಡ ಹುಲಿ ಉಗುರಿನ ಉರುಳಿಗೆ ಸಿಲುಕಿದ್ದಾರೆ ಹುಲಿ ಉಗುರಿನ ಸರ ಹಾಕೊಂಡಿದ್ದ ಬಗ್ಗೆ ಸಂದರ್ಶನ ಒಂದರಲ್ಲಿ ಹೇಳಿದ್ರು ಇದನ್ನು ಗಮನಿಸಿದ ಸಾರ್ವಜನಿಕರು ವರ್ತೂರು ಸಂತೋಷ್ ಗೆ ಒಂದು ನ್ಯಾಯ ಜಗ್ಗೇಶ್ ಗೆ ಒಂದು ನ್ಯಾಯನ ಅಂತ ಪ್ರಶ್ನಿಸಿದ್ರು ಈ ಬಗ್ಗೆ ಅರಣ್ಯ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಗೆ ದೂರು ನೀಡಲಾಗಿತ್ತು ಜಾವೇದ್ ಅಖ್ತರ್ ಆದಂತ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಅರಣ್ಯ ಇಲಾಖೆ ಅವರಿಗೆ ಅದನ್ನ ಕಳಿಸ್ಕೊಟ್ಟೆ ಅವರು ಇವತ್ತು ಬೆಳಗ್ಗೆ ನನಗೆ ಎಂಡಾರ್ಸ್ಮೆಂಟ್ ಮಾಡಿದ್ದಾರೆ ಇದರ ಬಗ್ಗೆ ನಾವು ಕ್ರಮ ತಗೊಳ್ಳೋದಕ್ಕೆ ಕಳಿಸ್ಕೊಟ್ಟಿದ್ದೀವಿ ಅಂತ ಆ ಪಿಸಿಸಿಎಫ್ ಗೆ ಸೊ ಹಾಗಾಗಿ ಅದು ಕ್ರಮ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ದೂರಿನ ಬಳಿಕ ನಟ ಜಗ್ಗೇಶ್ ಮಲ್ಲೇಶ್ವರ ಮನೆಗೆ ಅರಣ್ಯಾಧಿಕಾರಿ ನೇತ್ರಾವತಿ ತಂಡ ಹಾಗೂ ನಗರ ಡಿಸಿಎಫ್ ರವೀಂದ್ರ ಕುಮಾರ್ ಟೀಮ್ ಬಂದು ಪರಿಶೀಲನೆ ನಡೆಸಿದ್ರು ಜಗ್ಗೇಶ್ ನಿನ್ನೆಯೇ ತುರುವೇಕರಿಗೆ ಹೋಗಿರೋದಾಗಿ ಪತ್ನಿ ಪರಿಮಳ ಮಾಹಿತಿ ನೀಡಿದ್ರು ಅವರ ಮನೆಯಲ್ಲಿದ್ದ ಉಗುರಿನ ಪೆಂಡೆಂಟ್ ಅನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆದರೆ ಅದು ಕೊಳೆತ ಸ್ಥಿತಿಯಲ್ಲಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಇದು ತುಂಬಾ ಹಳೆಯದಾಗಿರೋದ್ರಿಂದ ನಾವು ಸಹ ಒಂದು ಕೊಳೆತ ಸ್ಥಿತಿಯಲ್ಲಿದೆ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಮುಂದಿನ ಇದಕ್ಕಾಗಿ ಲ್ಯಾಬ್ ಕಳಿಸಬೇಕಾಗುತ್ತದೆ ಅಲ್ಲಿ ಇದಾಗಿ ಪರಿಶೀಲನೆ ಆಗಿ ಕನ್ಫರ್ಮ್ ಆದರೆ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ಅವಕಾಶ ಇನ್ನು ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೂ ಹುಲಿ ಉಗುರು ಸಂಕಷ್ಟ ತಂದಿದೆ ಹೀಗಾಗಿ ಅವರ ಮನೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ರು ಸದ್ಯ ರಾಕ್ಲೈನ್ ವೆಂಕಟೇಶ್ ವಿದೇಶ ಪ್ರವಾಸದಲ್ಲಿದ್ದಾರೆ ಮಗನ ಬಳಿ ಅಧಿಕಾರಿಗಳು ಮಾಹಿತಿ ಪಡೆದು ತೆರಳಿದ್ದಾರೆ ಏನೇನಿದೆಯೋ ಲಾಕರ್ಸ್ ರೂಮ್ಸ್ ಎಲ್ಲ ಇದೆ ಎಲ್ಲ ಚೆಕ್ ಮಾಡಿದ್ದಾರೆ ಸೊ ಅವರು ಹೇಳಿರೋ ತರ ಯಾವುದು ಇಲ್ಲ ನನ್ನ ನಾಲೆಜ್ ಪ್ರಕಾರ ನಾನು ಯಾವತ್ತು ನೋಡಿಲ್ಲ ಸೊ ಅದೇನಾದ್ರೂ ಇದ್ರೆ ನೆಕ್ಸ್ಟ್ ಅಪ್ಪ ಬಂದವರು ಆಫೀಸರ್ ಯಾರು ಮೀಟ್ ಮಾಡಬೇಕು ಅವ್ರು ಮೀಟ್ ಮಾಡಿಬಿಟ್ಟು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ನಟ ನಿಖಿಲ್ ಕುಮಾರಸ್ವಾಮಿ ಕೊರಳಲ್ಲೂ ಹುಲಿ ಉಗುರಿನ ಹಾರ ಇರೋ ಫೋಟೋ ವೈರಲ್ ಆಗಿತ್ತು ಈ ಬಗ್ಗೆ ನಿಖಿಲ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸ್ಪಷ್ಟನೆ ಕೊಟ್ಟರು ನಾನು ಧರಿಸಿದ್ದ ಹುಲಿ ಉಗುರು ಮಾದರಿಯ ಪೆಂಡೆಂಟ್ ಕೃತಕವಾದದ್ದೇ ಹೊರತು ನೈಜವಾದದ್ದಲ್ಲ ಅದನ್ನು ನನ್ನ ಮದುವೆ ಸಮಯದಲ್ಲಿ ಉಡುಗೊರೆ ನೀಡಿದ್ದು ಅದು ಈಗಲೂ ನನ್ನ ಬಳಿ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಬಹುದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹಾಗೂ ಗಂಭೀರತೆ ನನಗೂ ಅರಿವಿದೆ ಎಂದು ಪೋಸ್ಟ್ ಮಾಡಿದ್ದಾರೆ
ಇದಾದ ಮೇಲೂ ಅಧಿಕಾರಿಗಳು ಜೆಪಿ ನಗರದ ಮನೆಗೆ ಭೇಟಿ ನೀಡಿ ಪೆಂಡೆಂಟ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ನಿಖಿಲ್ ತಂದೆ ಕುಮಾರಸ್ವಾಮಿ ಅವರೇ ಖುದ್ದು ಅಧಿಕಾರಿಗಳಿಗೆ ಪೆಂಡೆಂಟ್ ಹಸ್ತಾಂತರಿಸಿದ್ದಾರೆ. ಅಲ್ಲದೆ ಇದು ಅಸಲಿ ಅಲ್ಲ ಅಂತಲೂ ಹೆಚ್ ಡಿ ಕೆ ಹೇಳಿದ್ರು. ಅವನು ಮದುವೆಯ ಸಂದರ್ಭದಲ್ಲಿ ಕೊರಳಿಗೆ ಹಾಕಿರ್ತಕ್ಕಂಥ ಇದೇ ಪೆಂಡೆಂಟ್, ಈ ಪೆಂಡೆಂಟ್ ಇದರಲ್ಲಿ ಯಾವುದೇ ರೀತಿಯೂ ಸಿಂಥೆಟಿಕ್ ಇದು. ಇವತ್ತು ಲಕ್ಷಾಂತರ ಕುಟುಂಬದಲ್ಲಿ ಈ ರೀತಿ ಇದೆ. ಇವತ್ತು ವನ್ಯಜೀವಿಯ ವಸ್ತುಗಳನ್ನ ಇಟ್ಕೊಳ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥದ್ದು ತಿಳಿದು ಈ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವ. ಹುಲಿ ಚರ್ಮದ ಮೇಲೆ ಕುಳಿತು ಫೋಟೋಗೆ ಪೋಸ್ ಕೊಟ್ಟಿದ್ದ ಚಿಕ್ಕಮಗಳೂರಿನ ಗೌರಿಗದ್ದೆಯ ವಿನಯ್ ಗುರುಜಿಗೂ ಈಗ ತನಿಖಾ ಬಿಸಿ ಎದುರಾಗಿದೆ. ವಿನಯ್ ಗುರುಜಿ ಆಶ್ರಮಕ್ಕೆ ಕೊಪ್ಪ ವಿಭಾಗದ ಡಿಎಫ್ಒ ನಂದೀಶ್ ನೇತೃತ್ವದ ತಂಡ ಭೇಟಿ ನೀಡಿತ್ತು. ವಿನಯ್ ಗುರುಜಿ ಸಮ್ಮುಖದಲ್ಲೇ ಹುಲಿ ಚರ್ಮಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳ ತಪಾಸಣೆ ನಡೆಯಿತು. ಬೆಂಗಳೂರು ಕೇಂದ್ರ ಕಚೇರಿ ಸೂಚನೆ ಮೇರೆಗೆ ಪರಿಶೀಲನೆ ನಡೆಯಿತು. ಹುಲಿ ಚರ್ಮದ ಮೂಲದ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಹುಲಿ ಒಂದು ಚರ್ಮ ಇದೆ ಅಂತ ಹೇಳಿಬಿಟ್ಟು ಅವರು ನಮಗೆ ತಿಳಿಸ್ತಾರೆ. ಈ ಕಂಪ್ಲೇಂಟ್ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ. ಈ ಪರಿಶೀಲನೆ ಮಾಡಿಬಿಟ್ಟು ಏನು ನಮಗೆ ಈ ಪರಿಶೀಲನೆಯಲ್ಲಿ ನಮಗೆ ಕಂಡು ಬಂದಿದೆ ಅದನ್ನು ನಾನು ವರದಿ ಮೂಲಕ ನಮ್ಮ ಉನ್ನತ ಅಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀನಿ. ಪರಿಶೀಲನೆ ಬಳಿಕ ನ್ಯೂಸ್ 18 ಜೊತೆ ವಿನಯ್ ಗುರುಜಿ ಮಾತನಾಡಿದರು. ನಾನು ಧ್ಯಾನ ಮಾಡಿದ್ದು ಒಂದು ಬಂಡೆಕಲ್ಲ ಮೇಲೆ, ಈ ಹುಲಿ ಚರ್ಮದ ಮೇಲೆ ಸನ್ಯಾಸಿಗಳು ಧ್ಯಾನ ಮಾಡ್ತಾರೆ, ಇಂದ ಋಷಿಗಳೆಲ್ಲ ಯೂಸ್ ಮಾಡ್ತಿದ್ರು. ಶಿವನ ಹತ್ರನೂ ಇದೀಗ ಶಿವನ ಮೇಲೆ ಇವರು ಕೇಸ್ ಹಾಕಬೇಕು. ಯಾರು ಎಲ್ಲಿ ಕರೆದ್ರು ನಾನು ನನ್ನ ಟ್ರಸ್ಟಿಗಳು ಅಥವಾ ನಮ್ಮ ಕಡೆ ಲಾಯರ್ ಈ ಡಾಕ್ಯುಮೆಂಟನ್ನು ಅಧಿಕಾರಿಗಳಿಗೆ, ಕೋರ್ಟಿಗೋ, ಸರ್ಕಾರಕ್ಕೋ ಸಬ್ಮಿಟ್ ಮಾಡಲಿಕ್ಕೆ ತಯಾರಿದೆ. ಇದೇನು ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲ. ಇದು ನಮಗೆ 5ನೇ ಕ್ಲಾಸ್ ಪಾಠದ ಪುಸ್ತಕದಲ್ಲೇ ಕಲ್ತಿದ್ದೀನಿ, ಅದಕ್ಕೇನು ಬಿ ಇ ಮಾಡಬೇಕು ಅಂತಿಲ್ಲ. ನಮ್ಮ ಕಾನೂನು ಏನನ್ನೋದು ಗೊತ್ತು, ಅದಕ್ಕೆ ತರಬೇಕಾದ್ರೆ ಕಾನೂನುಬದ್ಧವಾಗಿ ಇದನ್ನು ತಗೊಂಡಿದ್ವಿ. ಅದಾದ್ಮೇಲೆ ತಂದಮೇಲೆ ಅವರಿಗೆ ರಿಟರ್ನೂ ಮಾಡಿದ್ರು ಟ್ರಸ್ಟಿಗಳೆಲ್ಲ, ಬೇಡ ಸುಮ್ಮನೆ. ತಾವು ಕೂತಿದ್ದ ಹುಲಿ ಚರ್ಮವನ್ನು ಶಿವಮೊಗ್ಗದ ಅಮರೇಂದ್ರ ಕಿರೀಟಿ ನೀಡಿದ್ದಾರೆ ಎಂದರು ವಿನಯ್ ಗುರುಜಿ. ನ್ಯೂಸ್ 18 ಟೀಮ್ ಅಮರೇಂದ್ರ ಕಿರೀಟಿ ಅವರನ್ನು ಮಾತನಾಡಿಸಿದೆ. ಅವಾಗ ಇಲ್ಲಿ 19ನೇ ಇಸ್ವಿಲಿ ಡಿಎಫ್ಒ ಚಂದ್ರಶೇಖರ್ ಅಂತ ಇದ್ರು. ಇದ್ರ ಪ್ರಕಾರ ನೀವು ಇದನ್ನು ಕೊಡ್ಬೋದು ಅಂತ ಅವ್ರು ಹೇಳಿದಕ್ಕೋಸ್ಕರ ನಾನು 19ನೇ ಇಸ್ವಿಲಿ ಅವ್ರಿಗೆ ಕೊಟ್ಟೆ. ಗುರುಜಿ ಅವ್ರ ಹತ್ರ ವೆರಿ ಹಾರ್ಡ್ಲಿ ಒಂದು 2-3 ದಿನ, ಒಂದು ವಾರದೊಳಗೆ ಅದು ಯಾವಾಗ ಅಲ್ಲಿ ಕೊಟ್ಟನೋ ಜನ ಎಲ್ಲ ನೋಡಿದ್ರೋ ಆ ತಕ್ಷಣ ವಿಚಾರ ಬೇರೆ ಥರ ಆಯಿತು. ಬಟ್ ನಾನೆಲ್ಲದನ್ನು ಪರ್ಮಿಷನ್ ತಗೊಂಡೇ ಮಾಡಿದ್ದೆ. ತುಮಕೂರು ಜಿಲ್ಲೆ ಕುಣಿಗಲ್ನ ಬಿದನಗೆರೆ ಧನಂಜಯ ಸ್ವಾಮಿಗೂ ಇದೀಗ ಹುಲಿ ಉಗುರಿನ ಲಾಕೆಟ್ ಸಂಕಷ್ಟ ತಂದೊಡ್ಡಿದೆ. ಬಿದನಗೆರೆ ದೇವಾಲಯಕ್ಕೆ ತೆರಳಿದ ಅರಣ್ಯಾಧಿಕಾರಿಗಳು ಪರಿಶೀಲಿಸಿದರು. ಎಸಿಎಫ್ ಮಹೇಶ್ ಮಾಲಗತ್ತಿ, ಆರ್ಎಫ್ಒ ಜಗದೀಶ್ ನೇತೃತ್ವದ ತಂಡ ಶೋಧ ಮಾಡಿತು. ಇದು ಒರಿಜಿನಲ್ ಅಲ್ಲ ಅಂತ ಧನಂಜಯ ಸ್ವಾಮಿ ಹೇಳಿದ್ದಾರೆ. ಆದರೆ ಹೆಚ್ಚುವರಿ ಪರೀಕ್ಷೆ ಮಾಡುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೊಂದು ಹುಲಿ ಉಗುರು ತರ ಇದು, ಇದು ಲೋಕಲ್ ಇದು, ಇದನ್ನು ಧರಿಸ್ಕೊಳ್ಳಿ ಅಂದ್ಬಿಟ್ಟು ಇವರುಗಳೇ ನನಗೆ ಅದನ್ನು ಕೊಟ್ಟಿದ್ದಂತ ಸತ್ಯ ಅವರದು, ಅದು ಆರ್ಟಿಫಿಷಿಯಲ್ ಡಾಲರ್ ಅದು. ನಾನು ಅದನ್ನ ಕಾಲಕ್ರಮೇಣ ಒಂದು 2 ವರ್ಷ ನಾನು ಅದನ್ನ ನನ್ನ ಕೊರಳಿನಲ್ಲಿ ಧರಿಸಿರೋದಂತ ಸತ್ಯ. ನನ್ನ ಚೈನ್ಗೆ ಹಾಕೊಂಡದನ್ನ ಅದು ಕಾಲಕ್ರಮೇಣ ಅದು ಬ್ಲಾಕ್ ಆಯ್ತಾ ಬರ್ತದ್ದು, ಫುಲ್ಲು ಕಂದು ಬಣ್ಣಕ್ಕೆ ಬರ್ತದ್ದು, ಅದು ಚೆನ್ನಾಗಿ ಕಾಣದ ಸೇನ್ಮೇಲೆ ನಾನು ಅದನ್ನ ರಿಮೂವ್ ಮಾಡಿ ಎಸ್ಕೊಟ್ಟೆ ಅದನ್ನು ನಾನು ಅದನ್ನ. ಈ ಮಧ್ಯೆ ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ಳುವುದಾಗಿ ಅರಣ್ಯ ಸಚಿವ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಯಾರು ಇವತ್ತು ಕಾನೂನಿಗೆ ಮೀರಿದವರು ಇಲ್ಲ. ಇವತ್ತು ಎಲ್ಲೇ ದೂರುಗಳು ಬಂದರೂ ಇವತ್ತು ಸರ್ಕಾರದ ಗಮನಕ್ಕೆ ಇಂಥ ಕಾನೂನು ಉಲ್ಲಂಘನೆ ಮಾಡಿದಂಥದ್ದು ಏನಾದರೂ ಇದ್ದರೆ ಅದರ ಬಗ್ಗೆ ವಿಚಾರಣೆ ಆಗ್ತದೆ, ನ್ಯಾಯಸಮ್ಮತವಾದಂಥ ಒಂದು ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ವರ್ತೂರು ಸಂತೋಷ್ ಜೈಲಿಗೇನೋ ಹೋದ, ಜೊತೆಗೆ ಒಂದಷ್ಟು ಮಂದಿ ಸೆಲೆಬ್ರಿಟಿಗಳು, ಸ್ವಾಮೀಜಿಗಳು, ಗಣ್ಯರಿಗೂ ಇದೀಗ ಹುಲಿ ಉಗುರೇ ಉರುಳಾಗ್ತಿದೆ. ಪರಿಶೀಲನೆಯನ್ನೇನೋ ಮಾಡಿರುವ ಅಧಿಕಾರಿಗಳು ಆರೋಪ ಸಾಬೀತಾದರೆ ಕಾನೂನು ಕ್ರಮದ ವಿಚಾರದಲ್ಲೂ ಸಮಾನತೆ ತೋರುತ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಷ್ಟೆಲ್ಲ ಆದಮೇಲೆ ನಟ ಹಾಗೂ ರಾಜ್ಯಸಭಾ ಸದಸ್ಯರಾಗಿರುವ ಜಗ್ಗೇಶ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದೋಚುವವರು, ದೇಶದ್ರೋಹಿಗಳು, ಸಮಾಜ ಘಾತಕರಿಂದ ನನ್ನ ತಾಯಿ ಕಾಣಿಕೆ ಬಗ್ಗೆ ನಿನ್ನೆಯಿಂದ ತಲೆ ಕೆಡಿಸಿಕೊಂಡ ದೇವರುಗಳಿಗೆ ಧನ್ಯವಾದ ಅಂತ ಬರ್ಕೊಂಡಿದ್ದಾರೆ. ಇನ್ನು ಕನಕಪುರವನ್ನು ಬೆಂಗಳೂರಿಗೆ